ಮಹಾತ್ಮ ಗಾಂಧೀಜಿಯವರು 1934 ಫೆಬ್ರವರಿ 24 ಮಂಗಳೂರಿಗೆ ಬಂದಿದ್ದರು. ಆಗ ಅವರು DCM ಸಂಸ್ಥೆಗೆ ಭೇಟಿಯನ್ನು ನೀಡಿದ್ದರು. ರಂಗರಾವ್ ಮಾಡಿದಂತಹ ಸೇವಾ ಕಾರ್ಯಗಳನ್ನು ಕಂಡು ಅವರು ಸಂತಸಪಟ್ಟರು. ಸಂಜೆ ನಡೆದ ಬೃಹತ್ ಸಾರ್ವಜನಿಕ ಸಭೆಯಲ್ಲಿ ಅವರು ಪಾಲ್ಗೊಂಡರು. ಪೂಜ್ಯ ರಂಗರಾವ್ರವರಿಂದ ಸಾರ್ವಜನಿಕ ಸೇವಾನಿಷ್ಠೆಯನ್ನು ನಾನು ಮನಗಾಣಿಸಿಕೊಂಡೆ. ಅವರು ನಮಗೆ ಒಂದು ಉತ್ತಮ ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಂತಹ ವ್ಯಕ್ತಿಯಾಗಿದ್ದಾರೆ. ಅಸ್ಪೃಶ್ಯ ಜನಾಂಗದ ಪುನರುದ್ಧಾರದ ಕಾರ್ಯದಲ್ಲಿ ಮುನ್ನಡೆದ ರಂಗರಾವ್ ಮಹಾತ್ಮ ಗಾಂಧೀಜಿಯವರಿಗೆ ಸ್ಫೂರ್ತಿಯಾಗಿದ್ದರು, ಹಾಗೆಯೇ ಮಾರ್ಗದರ್ಶಕರಾಗಿದ್ದರು. ಈ ಮಾತುಗಳನ್ನು ಸಾರ್ವಜನಿಕ ಸಭೆಯಲ್ಲಿ ಮಹಾತ್ಮ ಗಾಂಧೀಜಿಯವರು ತಿಳಿಸುತ್ತಾರೆ. ಅಸ್ಪೃಶ್ಯತಾ ನಿವಾರಣಾ ಕಾರ್ಯದಲ್ಲಿ ಕುದ್ಮಲ್ ರಂಗರಾವ್ ನಿಜವಾಗಿಯೂ ಕೂಡ ನನಗೆ ಗುರುಗಳಾಗಿದ್ದಾರೆ ಎಂದು ಮಹಾತ್ಮ ಗಾಂಧೀಜಿಯವರು ಆ ಸಭೆಯಲ್ಲಿ ಘೋಷಿಸುತ್ತಾರೆ. ಹೀಗೆ ಮಹಾತ್ಮರ ಗುರು ಎಂದು ಹೆಸರು ಪಡೆದ ಕುದ್ಮಲ್ ರಂಗರಾವ್ರವರದು ಮೇರು ವ್ಯಕ್ತಿತ್ವವಾಗಿದೆ. ಹಾಗೆಯೇ ಅವರನ್ನು ಮೇರು ಮಹಾತ್ಮರು ಎಂದು ಕರೆಯಬಹುದು.